ಈಗ ತಾನೇ ಡೇರ್ಡೆವಿಲ್ ಮುಸ್ತಫಾ ಸಿನಿಮಾ ನೋಡ್ಕೊಂಡು ಬಂದ್ವಿ. ಶಶಾಂಕ್ ಅವರು ಇದನ್ನ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಪ್ರತಿ ಸಿನಿಮಾಗೆ ಹೇಳೋ ಥರ ಅಂತ ಹೇಳ್ಬೋದು ಅಂತ ಅಂದ್ಕೊಂಡೆ ಬಂದ್ವಿ, ಬಟ್ ಇಟ್ ಈಸ್ ವೆರಿ ಎಂಗೇಜಿಂಗ್. ನಾನು ತೇಜಸ್ವಿ ಅವ್ರ ಪುಸ್ತಕ ಓದಿಲ್ಲ, ಈ ಸ್ಪೆಷಲಿ ಈ ಕತೆ ಓದಿರಲಿಲ್ಲ, ಬಟ್ ಇದನ್ನು ಸಿನಿಮಾಗೆ ನೋಡಿದ ಮೇಲೆ ಇವಾಗ ಹೋಗಿ ಓದಬೇಕು ಅನ್ನೋ ಅಷ್ಟು ಇಂಟ್ರೆಸ್ಟ್ ಬಂದಿದೆ. ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಗಿದ್ದು ಮ್ಯೂಸಿಕ್, ನವನೀತ್ ಅವರ ಮ್ಯೂಸಿಕ್ ಆ್ಯಂಡ್ ಸಂಭಾಷಣೆ, ರಾಘವೇಂದ್ರ ಅವರ ಸಂಭಾಷಣೆ ಇದೆ, ವೆರಿ ವೆರಿ ಎಂಗೇಜಿಂಗ್. ಬ್ಯಾಕ್ಗ್ರೌಂಡಲ್ಲಿ ಯಾರೋ ಒಬ್ರು ಕಾಮೆಂಟ್ರಿ ಕೊಡ್ತಿರೋ ಡೈಲಾಗ್ ಕೂಡ ಸಿಕ್ಕಾಪಟ್ಟೆ ಫನಿ ಇದೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಸಿನಿಮಾ ಅಷ್ಟು ಎಂಗೇಜಿಂಗ್ ಆಗಿರೋದಕ್ಕೆ ಆ್ಯಂಡ್ ಈ ಕತೆನ ಅಷ್ಟು ಅದ್ಭುತವಾಗಿ ತೋರಿಸಿರೋದಕ್ಕೆ. ಐ ರಿಯಲಿ ಕಂಗ್ರ್ಯಾಚುಲೇಟ್ ಶಶಾಂಕ್ ಅವ್ರಿಗೆ ಈ ಒಂದು ಸಿನಿಮಾನ ಇಷ್ಟು ಅದ್ಭುತವಾಗಿ ತುಂಬ ಚೊಕ್ಕವಾಗಿ ನೀಟಾಗಿ ತೆಗೆದಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ರಿಯಲಿ ಕಂಗ್ರ್ಯಾಚುಲೇಟ್ ಧನಂಜಯ್ ಅವ್ರಿಗೆ ಪ್ರೆಸೆಂಟಿಂಗ್ ದಿಸ್. ಹೀಗೆ ಇನ್ನೂ ಅದ್ಭುತವಾದ ಸಿನಿಮಾಗಳನ್ನ ಪ್ರೆಸೆಂಟ್ ಮಾಡ್ತಾ ಇರಲಿ, ಇಂಥ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇರಲಿ, ಈ ಥರ ಒಳ್ಳೆ ಸಿನಿಮಾ ನಮ್ಮಂಥ ಆ್ಯಕ್ಟರ್ಸ್ಗೆ ಸಿಗ್ತಾ ಇರಲಿ. ಸೊ ಯಾ, ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಐ ರಿಯಲಿ ರಿಯಲಿ ಲವ್ ಇಟ್. ಆ್ಯಂಡ್ ಎಸ್ಪೆಷಲಿ ದ ಸಾಂಗ್, ವಾಸುಕಿ ಅವ್ರು ಹಾಡಿರೋದು ಮೈಸೂರ ರಾಜ್ಯದ ದೊರೆ, ದಟ್ ವಾಸ್ ಮೈ ಫೇವ್ರೇಟ್. ಸೊ ಅದು ಹೈಲೈಟ್ ಆಫ್ ದು ಫಿಲ್ಮ್ ನನಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಎಲ್ಲರೂ ಒಂದು ಸಿನಿಮಾ ನೋಡಬೇಕು, ಇದೇ ಏಜ್ ಗ್ರೂಪ್ಗೆ ಅಂತ ಇಲ್ಲ, ಎಲ್ಲರೂ ನೋಡುವಂಥ ಸಿನಿಮಾ, ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಸಿನಿಮಾ, ಎಲ್ರಿಗೂ ತಲುಪಬೇಕು. ಅದು ನೀವು ನೋಡಿದಾಗ ನಿಮಗೂ ಹಾಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಡೇರ್ಡೆವಿಲ್ ಮುಸ್ತಫಾ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ನೀವೆಲ್ಲ ಕೇಳಿರ್ತೀರ, ರಾಷ್ಟ್ರಗೀತೆಯಲ್ಲಿ ಇರುವಂಥ ಒಂದು ಲೈನು. ಆ ಲೈನನ್ನು ಇಟ್ಕೊಂಡು ತುಂಬ ಮಾರ್ಮಿಕವಾದ ಒಂದು ಕಥೆಯನ್ನು ನಮ್ಮ ಪೂರ್ಣಚಂದ್ರ ಚೇತಸ್ವಿಯವರು ಬರೆದಿದ್ದರು. ಅದು ಭಾರತದಂಥ ದೇಶದಲ್ಲಿ ಯಾವತ್ತಿಗೂ ಸಲ್ಲುವಂಥ ಒಂದು ಕತೆ. ಆ್ಯಕ್ಚುಲಿ ಆ ಕಥೆನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ, ಅದರಲ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಕಥೆನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ತುಂಬಾ ಧೈರ್ಯ ಬೇಕು. ಅಂಥದ್ದೊಂದು ಧೈರ್ಯನ ಈ ಡೇರ್ ಡೆವಿಲ್ ಸಿನಿಮಾದ ಇಡೀ ತಂಡ ಅಂತ ಹೇಳಬೇಕು, ಯಾಕೆಂದರೆ ಅಲ್ಲಿ ಒಬ್ಬರು ಇಬ್ಬರು ಇಲ್ಲ, ತುಂಬ ಜನ ಅಂದರೆ ತೇಜಸ್ವಿಯವರ ಅಭಿಮಾನಿಗಳೇ ದುಡ್ಡು ಹಾಕಿ ಸಿನಿಮಾ ಮಾಡಿರುವಂಥದ್ದು. ಆ ಗಟ್ಸನ್ನು ಅವರು ತೋರಿಸಿದ್ದಾರೆ. ಇದೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಒಂದು ಸಿನಿಮಾ ಆಗಿ ನೋಡಿದ್ರು ಕೂಡ ಡೇರ್ ಡೆವಿಲ್ ಮುಸ್ತಫ ತುಂಬ ಅದ್ಭುತವಾದಂಥ ಸಿನಿಮಾ, ಒಂದು ಕ್ಷಣನೂ ಎಲ್ಲೂ ಬೋರ್ ಆಗೋದಿಲ್ಲ, ತುಂಬ ಎಂಟರ್ಟೈನಿಂಗ್ ಆಗಿರುವಂಥ ಸಿನಿಮಾ. ಆಮೇಲೆ ತುಂಬ ಫ್ರೆಶ್ ಅನಿಸುತ್ತೆ ಸ್ಕ್ರೀನ್ ಮೇಲೆ ನೋಡುವಾಗ, ಪ್ರತಿಯೊಂದು ಪಾತ್ರನೂ ಫ್ರೆಶ್ಶು ಮತ್ತು ಪ್ರತಿಯೊಬ್ಬ ಕಲಾವಿದರು ಎಲ್ಲ ಹೊಸ ಮುಖಗಳು. ಬಟ್ ಎಲ್ಲರೂ ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನಾವೇನು ಮುಂಚೆ ಒಂದು ಲಗಾನ್ ನೋಡಿದ್ರಲ್ಲ ಆ ಥರದ ಒಂದು ಫೀಲ್ ಈ ಸಿನಿಮಾನ ನೋಡುವಾಗ ಆಗುತ್ತೆ. ಇಡೀ ತಂಡಕ್ಕೆ ಶುಭಾಶಯಗಳು, ಮತ್ತು ಎಲ್ಲ ಹೊಸಬ್ರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ಸಿನಿಮಾನ ನಾವೆಲ್ಲೋ ಟಿ ವಿಯಲ್ಲಿ ನೋಡಿದ್ರೆ ಆಯಿತು ಅಥವಾ ಓ ಟಿ ಟಿನಲ್ಲಿ ಬಂದಾಗ ನೋಡಿದ್ರೆ ಆಯಿತು ಅಂತ ದಯವಿಟ್ಟು ಕಾಯ್ಬೇಡಿ. ಇಂಥ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡೋದು ತುಂಬ ಮುಖ್ಯ ಆಗುತ್ತೆ. ಇಂಥ ಸಿನಿಮಾಗಳು ಗೆದ್ದರೆ ಇಂಥ ಹೊಸ ಪ್ರಯತ್ನಗಳನ್ನ ಮಾಡುವಂಥ ಹೊಸ ಪ್ರತಿಭೆಗಳಿಗೆ ಧೈರ್ಯ ಬರುತ್ತೆ. ಮಿಸ್ ಮಾಡ್ದೇ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಯಾಕೆಂದರೆ ಇದು ಥಿಯೇಟ್ರಲ್ಲೇ ನೋಡಬೇಕಾದಂಥ ಸಿನಿಮಾ. ಈ ಸಿನಿಮಾಗೆ ಆ ಗೌರವ ಸಿಗಲೇಬೇಕು, ನೀವು ಕನ್ನಡಿಗರು ಆ ಗೌರವವನ್ನು ಈ ಸಿನಿಮಾಗೆ ಕೊಡಲೇಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ. ಮಿಸ್ ಮಾಡದೆ ನೋಡಿ. ನಮಸ್ಕಾರ.